Hare Ram, good morning. Welcome back to my new vlog. ಇವತ್ತಿನ ವಿಡಿಯೋದ ವಿಶೇಷ ಅಂತ ಹೇಳಿದ್ರೆ ನಮ್ಮ ವೃದ್ಧಿ ಮತ್ತು ವಾರಿಜ ಇಬ್ರು ಕೂಡ ಪ್ರೆಗ್ನೆಂಟ್, ಬಟ್ ವಾರಿಜನ ಬಾಡಿಯಲ್ಲಿ ಕೂಡ ವಿಸಿಬಲ್ ಚೇಂಜಸ್ ಕಾಣ್ತಾ ಉಂಟು. ಸೊ ಆ ಚೇಂಜಸ್ ಏನು ಅಂತ ಹೇಳಿ ನೀವು ಕೂಡ ನೋಡಿ. ನನಗೀಗ ಯಾರು ಫಸ್ಟ್ ಯಾರು ನೆಕ್ಸ್ಟ್ ಅಂತ ಹೇಳಿ ಲಾಸ್ಟ್ ವೀಕ್ ಒಮ್ಮೆ ನಮ್ಮ ಕೃಷ್ಣ ವೃದ್ಧಿಯ ಹಿಂದೆ ಹೋಗಿ ಈ ಗುಂಡಿಯಲ್ಲಿ ಬಿದ್ದಿದ್ದ ಕಾಣ್ತದೆ, ಮತ್ತೆ ಕೆಳಗಿಂದಾಗಿ ಅವನು ಬರುದು ಕಾಣ್ತಾ ಇತ್ತು. ಈಚೆ ಕಡೆಯಿಂದ ವೃದ್ಧಿ ಓಡಿ ಓಡಿ ಬರ್ತಾ ಇದ್ಲು. ಪುಣ್ಯಕ್ಕೆ ಅವನಿಗೆ ಏನು ಕೂಡ ಒಂದು ಸ್ವಲ್ಪ ಸಹ ಗಾಯ ಎಲ್ಲ ಏನಾಗಲಿಲ್ಲ, ಹುಷಾರಾಗಿದ್ದ. ನಮ್ಮ ವಾರಿಜನನ್ನು ನೋಡಿ ಅಂತೆ ಎಷ್ಟು ಚಂದ ಕೆಚ್ಚಲು ಬಿಟ್ಕೊಂಡು ಬಂದಿದೆ ಅಂತ. ಮಾತ್ರ ಅವಳ ಟೀತ್ ತುಂಬ ಸಣ್ಣದಿದೆ, ಅದೇ ಈಗ ಪ್ರಾಬ್ಲಮ್ ಆಗೋದು. ಸ್ವಲ್ಪ ಹಾಲು ಕೂಡ ಅಂದರೆ ಕೊಲೆಸ್ಟ್ರಾಮ್ ಕೂಡ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನನಗೆ ಕನ್ಫ್ಯೂಷನ್, ವೃದ್ಧಿ ಫಸ್ಟ್ ಕರು ಹಾಕ್ತಾಳ ವಾರಿಜಾಬ ಅಂತ. ವಾರಿಜನಿಗೆ ಅಕ್ಟೋಬರ್ 13th ನಾವು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದ್ದು ಮಲ್ನಾಡು ಗಿಡ್ಡದ್ದು. ಬಟ್ ಈಗ ಕೆಚ್ಚಲಲ್ಲಿ ಹಾಲಿನ ನರ ಇರ್ತದಂತಲ್ಲ, ಅದು ನರ ಕಂಡ್ರೆ ಆ ಹಸುವಿಗೆ ಹಾಲು ಜಾಸ್ತಿ ಅಂತ ಹೇಳುದಲ್ಲ. ನನಗೆ ದೇಸಿ ಹಸುಗಳಿಗೆ ಇರೋದು ಗೊತ್ತಿಲ್ಲ, ಬಟ್ ಜರ್ಸಿ ಹಸುಗಳಲ್ಲಿ ನೋಡಿದ್ದೇನೆ. ಬಟ್ ಇವಳಿಗೆ ನೋಡಿ, ಇಲ್ಲಿ ಕೆಚ್ಚಲಲ್ಲಿ ಸ್ವಲ್ಪ ನರ ಎಲ್ಲ ಕಾಣ್ತಾ ಉಂಟೀಗ. ಬಟ್ ಇದು ನಮ್ಮ ವೃದ್ಧಿಗೆ ಸಹ ಕಾಣುವುದಿಲ್ಲ, ವರದನಿಗೆ ಸಹ ಕಾಣುವುದಿಲ್ಲ, ಇವಳಿಗೆ ಮಾತ್ರ ಆ ನರ ನಾನು ನಿನ್ನೆಯಿಂದ ನೋಡ್ತಾ ಇದ್ದೇನೆ ಅಲ್ಲಿ. ಇದು ಎಂತ ಅಂತ ನಿಮಗೆ ಗೊತ್ತಿದ್ರೆ ನನಗೆ ಹೇಳಿ. ಬೆಳಗ್ಗಿನ ಹೊತ್ತು ಇವರು ಮೇಯೋದು ನೋಡೋದೇ ಒಂದು ಖುಷಿ ಅಲ್ಲ, ಕಣ್ಣಿಗೆ ಹಬ್ಬ ಅದು. ಇಲ್ಲಿ ನೋಡಿ, ಸರಿ ಗಮನಿಸಿದರೆ ವೃದ್ಧಿಗೆ ಆ ಥರದ ನರ ಉಬ್ಬಿದ ಹಾಗೆ ನಮಗೆ ಕಾಣೋದಿಲ್ಲ ಅಲ್ಲ. ನೋಡಿ, ನಿಮಗೇನಾದರೂ ಗೊತ್ತಾಗ್ತದೆ ಹೇಳಿ. ಬಟ್ ಅದೇ ನರ ಹಾಲಿನ ನರವೇ ಅದು ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ನನಗೆ ತಿಳಿ. ನಮ್ಮಲ್ಲಿ ಎಮ್ಮೆ ನೋಣ ಅಂತ ಹೇಳ್ತಾರೆ, ಅದು ನೋಣ ನಮ್ಮ ವೃದ್ಧಿಯ ಸುತ್ತಮುತ್ತ ತಿರುಗ್ತಾ ಉಂಟು. ಅದಕ್ಕೆ ಅವಳು ಹಾಗೆ ಸಹ ಬಾಲ ಕೈಕಲೆಲ್ಲ ಅಲ್ಲಾಡಿಸಿದ್ರು. ಒಬ್ಬರು ನನಗೆ ಕಾಮೆಂಟಲ್ಲಿ ಕೇಳಿದರು ಗರ್ಭ ನಿಲ್ಲುವುದಿಲ್ಲ ಹಸುವಿಗೆ, ಇದಕ್ಕೆ ಏನು ಔಷಧಿ ಇದೆ ಅಂತ. ಇದೊಂದು ನನಗೆ ಒಂದು ಗ್ರೂಪಲ್ಲಿ ಸಿಕ್ಕಿದ PDF, ಅದರಲ್ಲಿ ಒಂದು ಮನೆ ಮದ್ದು ಬರೆದಿದ್ದಾರೆ. ಅದೆಂತ ಅಂತ ಹೇಳಿದರೆ, ಹಸು ಬೆದೆಗೆ ಬಂದು 1-2 ದಿನಗಳಲ್ಲಿ ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕಂತೆ. ಆ ಚಾರ್ಟಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಅನುಕ್ರಮಣಿಕೆಯಲ್ಲಿ ಉಪ್ಪು ಮತ್ತು ಬೆಲ್ಲದೊಟ್ಟಿಗೆ ಬೆರೆಸಿ ಕೊಡುವುದು ಕ್ರಮ. ಅದೇ ರೀತಿಯಲ್ಲಿ ಕೊಡಬೇಕಂದ್ರೆ ಫಸ್ಟ್ ದಿವಸ ಇದು, ನೆಕ್ಸ್ಟ್ ದಿವಸ ಇದು, ನೆಕ್ಸ್ಟ್ ದಿವಸ ಇದು, ಆ ಥರ ಸ್ಟೆಪ್ ಬೈ ಸ್ಟೆಪ್ ಅದನ್ನೇ ಫಾಲೋ ಮಾಡಬೇಕು ಕೊಡುವಾಗ. ಅದು ಯಾವುದು ಅಂತ ಹೇಳಿದರೆ, 1 ಬಿಳಿ ಮೂಲಂಗಿಯನ್ನು ಪ್ರತಿದಿನ 5 ದಿನಗಳವರೆಗೆ ಕೊಡಬೇಕು. 1 ಲೋಳೆಸರದ ಸಂಪೂರ್ಣ ಎಲೆಯನ್ನು ಪ್ರತಿದಿನ 4 ದಿನಗಳವರೆಗೆ ಕೊಡಬೇಕು. 4 ಹಿಡಿ ನುಗ್ಗೆಸೊಪ್ಪನ್ನು ಪ್ರತಿದಿನ 4 ದಿನಗಳವರೆಗೂ ಕೊಡಬೇಕು. 4 ಹಿಡಿ ಮಂಗರ ಬಳ್ಳಿಯನ್ನು ಪ್ರತಿದಿನ 4 ದಿನಗಳವರೆಗೂ ಕೊಡಬೇಕು. 4 ಹಿಡಿ ಕರಿಬೇವನ್ನು ಅರಶಿನದ ಜೊತೆ ಪ್ರತಿದಿನ 4 ದಿವಸ ಕೊಡಬೇಕಂತೆ. ಇದಿಷ್ಟು ನನಗೆ ಗೊತ್ತಿರೋ ಮಾಹಿತಿ. ಇದರಿಂದ ಎಷ್ಟು ರಿಸಲ್ಟ್ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಇದನ್ನು ನಾವು ಪ್ರಯೋಗ ಮಾಡೋದ್ರಲ್ಲಿ ತೊಂದರೆ ಏನೂ ಬರಲಿಕ್ಕಿಲ್ಲ. ನನ್ನ ಕೈ ನೆಕ್ಕಿ ನೆಕ್ಕಿ ನನ್ನ ಹಿಂದೆ ಹಾರಲಿಕ್ಕೆ ರೆಡಿ ಆಗ್ತಾ ಇದ್ದ. ನಾನು ಇಮಿಡಿಯೇಟ್ಲಿ ಎದ್ದೆ, ಇಲ್ಲಾದ್ರೆ ನನ್ನ ಬೆನ್ನ ಮೇಲೆ ಹತ್ತಿದ್ದ. ನಮ್ಮ ವರ್ಧನ್ ಇದ್ದಾನಲ್ಲ, ವೃದ್ಧಿಯನ್ನು ಬಿಟ್ಟು ಇರುದೇ ಇಲ್ಲ, ಅಷ್ಟೂ ಹೆದರು ಪುಕ್ಕಲ್ಲ ಅವನು. ನೀವು ಎಲ್ಲ ವಿಡಿಯೋದಲ್ಲಿ ಬೇಕಿದ್ರೆ ಅಬ್ಸರ್ವ್ ಮಾಡಿ ಅವನು. ವರದ ಇದು ಬಿದಿರಿನ ಎಲೆಯನ್ನು ತಿನ್ನೋದು ನೋಡಿ, ಆ ಮುಳ್ಳಿನ ಗಿಡದ ಎಲೆಯನ್ನು ತೆಗೆದು ತೆಗೆದು ಅದೇ ನಮ್ಮ ಗುಲಾಬಿ ಗಿಡದ ಎಲೆಯನ್ನು ಕೂಡ ತಿಂತಾಳೆ ಅವಳು. ಈ ಸತಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು. ಅದು ಶೂಟಿಂಗ್ ಹೇಗೆ ಉಂಟು ಅಂತ ಹೇಳಬೇಕು ನೀವು. ಅಂದರೆ ನಾನೇನು ಎಕ್ಸ್ಪರ್ಟ್ ಅಲ್ಲ ಶೂಟಿಂಗಲ್ಲಿ, ನನ್ನದೊಂದು ನಾರ್ಮಲ್ ಮೊಬೈಲಲ್ಲಿ ನಾನು ಮಾಡೋದು ಅಷ್ಟೇ, ಆದರೆ ಬೇರೆ ಎಂತ ಕೂಡ ಇಲ್ಲ, ನಾನು ಹ್ಯಾಂಡ್ಸೆಟ್ಟಲ್ಲಿ ಮಾಡೋದು.
ಬಟ್ ಒಂದು ಡಿಫ್ರೆಂಟ್ ರೀತಿಯಲ್ಲಿ ನಾನು ಮಾಡಿದ್ದೇನೆ, ನಿಮಗೆ ಅದು ನೋಟಿಫೈ ಆಗಿದೆ ಅಂತ ನನಗೆ ಹೇಳಬೇಕು. ವರದಾ ನಾನು ನೋಡುವಾಗ ಅವಳು ಸ್ವಲ್ಪ ಸಪೂರದಾಗೆ ಕಾಣ್ತಾಳಲ್ಲ, ಸ್ವಲ್ಪ ವೀಕ್ ಆದಾಗೆ ನನಗೆ ಹಾಗೆ ಫೀಲ್ ಆಗ್ತಾ ಉಂಟು, ಅವಳು ಸ್ವಲ್ಪ ವೀಕ್ ಆಗಿದ್ದಾಳೆ ಅಂತ ಹೇಳಿ. ಈಗ ಮೊನ್ನೆಯಿಂದ ಜೋರು ಮಳೆ ಇತ್ತಲ್ಲ, ಹಾಗೆ ನಮ್ಮಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡೋದು ನಿಲ್ಲಿಸಿದ್ದಾರೆ, ಮತ್ತು ಈ ಸರ್ತಿ ನಾವು ಅದನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಹಾಗೆ ಈಗ ಇವರಿಗೆ ದಿನನಿತ್ಯ ಮೇಲಿಕ್ಕೆ ಹೋಗಲಿಕ್ಕೆ ಸಿಗ್ತದೆ, ಭಾರಿ ಖುಷಿ. ಗುಡ್ಡೆಯಲ್ಲಿ ಒಮ್ಮೆ ಹೋಗುವುದು, ಮನೆ ಅಂಗಳಕ್ಕೆ ಓಡಿ ಬರುವುದು, ಮನೆಗೆ ಒಂದು ಮೂರು ಸುತ್ತು ಬರದಿದ್ದರೆ ಅವರಿಗೆ ಆಗುವುದೇ ಇಲ್ಲ, ಅಷ್ಟು ಖುಷಿ. ದಿನ ಬಿಡ್ತಾ ಇದ್ದರೆ ಓಡುವುದು ಕಡಿಮೆ, ನೇರ ಹೋಗ್ತಾರೆ ಅವರು ಹುಲ್ಲು ಮೇಲಿಕ್ಕೆ. ಇವತ್ತಿನ ಈ ವಿಡಿಯೋದ ಕಂಟಿನ್ಯೂಯೇಷನ್ ಇದೆ ಇನ್ನು ಕೂಡ, ಸ್ವಲ್ಪ ಸ್ವಲ್ಪ ನಾನು ಮಾಡಿದ್ದೇನೆ. ಅದೇ ತುಂಬ ಆದರೆ ಬೋರ್ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ ಇಲ್ವೋ ಗೊತ್ತಿಲ್ಲ. ಬಟ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ವಿಷಯ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.